हेलो फ्रेंड्स, वेलकम टू सैंडिस किचन लैब। बेसिगेगाल के नम्म देहवन्नु तंपागिडलु ओंदु टेस्टी आद मैंगो डेसर्ट अन्नु इवत्तु नानु निमगे तिळिसिकोड्ता इदीनि। ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟರ್ ಹಾಲನ್ನು ಹಾಕೊಳ್ತಾ ಇದ್ದೀನಿ। ನೀವು ಯಾವುದೇ ಫ್ಯಾಟ್ ಕಂಟೆಂಟ್ ರಿಚ್ ಆಗಿರುವಂತಹ ಹಾಲನ್ನು ಬಳಸ್ಕೊಳ್ಬಹುದು। ಹಾಲು ಬಿಸಿಯಾದ ನಂತರ ಕಾಲು ಕಪ್ ಸಕ್ಕರೆಯನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ಸಕ್ಕರೆ ಕರಗಿದ ನಂತರ ಕಾಲು ಟೀಸ್ಪೂನ್ ಏಲಕ್ಕಿ ಪೌಡರನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ। ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ। ಹಾಗೆ ಮುಂಬರುವಂತಹ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ। ನಾನು ಇಲ್ಲಿ ಮ್ಯಾಂಗೋ ಡೆಸರ್ಟ್ ಮಾಡಲು ಒಂದು ದೊಡ್ಡ ಗಾತ್ರದ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ। ಮ್ಯಾಂಗೋ ಡೆಸರ್ಟ್ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ। ಮಾವಿನ ಹಣ್ಣನ್ನು ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ। ನಂತರ ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿಕೊಂಡಿರುವಂತಹ ಮಾವಿನ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ। ಅದಕ್ಕೆ 2 ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ। ಮಾವಿನ ಹಣ್ಣಿನ ಸಿಹಿ ಕಡಿಮೆ ಇದ್ದಲ್ಲಿ 4 ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಸೇರಿಸಿಕೊಂಡು ಈ ರೀತಿ ಪ್ಯೂರಿ ಮಾಡಿಕೊಳ್ಳಿ। ಒಂದು ಫ್ರೈಯಿಂಗ್ ಪ್ಯಾನಿಗೆ ಮಾಡಿಕೊಂಡಿರುವಂತಹ ಮಾವಿನ ಹಣ್ಣಿನ ಪ್ಯೂರಿಯನ್ನು ಹಾಕೊಳ್ತಾ ಇದ್ದೀನಿ। ಮಾವಿನ ಹಣ್ಣಿನ ಪ್ಯೂರಿಯನ್ನು ಲೈಟಾಗಿ ಬಿಸಿ ಮಾಡಿಕೊಂಡು ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ। ನಂತರ ಅದಕ್ಕೆ ಕಾಲು ಕಪ್ ಟ್ಯಾಪಿಯೋಕ ಸ್ಟಾರ್ಚ್ ಅಥವಾ ಮರಗೆಣಸಿನ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ। ಸ್ವಲ್ಪ ಸ್ವಲ್ಪನೇ ಮರಗೆಣಸಿನ ಪೌಡರನ್ನು ಮ್ಯಾಂಗೋ ಪ್ಯೂರಿಗೆ ಸೇರಿಸಿಕೊಳ್ಳುತ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ನಾನು ಇಲ್ಲಿ ಸುಮಾರು 1 ಕಪ್ನಷ್ಟು ಮರಗೆಣಸಿನ ಪೌಡರನ್ನು ಹಾಕೊಂಡಿದ್ದೀನಿ। ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದಿಕೊಳ್ಳುತ್ತೇವೋ ಅಷ್ಟು ಒಳ್ಳೆಯದು। ಹಿಟ್ಟು ಈ ಹದಕ್ಕೆ ಬರುವ ಹಾಗೆ ಚೆನ್ನಾಗಿ ನಾದಿಕೊಳ್ಳಬೇಕಾಗುತ್ತೆ। ನೀವು ಇದೇ ರೀತಿಯಾಗಿ ಬೇರೆ ಯಾವುದೇ ಹಣ್ಣಿನ ಜೆಲ್ಲಿಯನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ಬಹುದು। ಇದನ್ನು ನೀರಿನಲ್ಲಿ ಬೇಯಿಸುವಾಗ ಸೈಜ್ ಡಬಲ್ ಆಗೋದ್ರಿಂದ ಆದಷ್ಟು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ। ಇದರಿಂದ ಚಿಕ್ಕ ಚಿಕ್ಕ ವೃತ್ತಾಕಾರದ ಉಂಡೆಗಳನ್ನು ಬಿರುಕು ಇಲ್ಲದಂತೆ ಈ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ। ನಂತರ ಒಂದು ಕಡಾಯಿಯಲ್ಲಿ 4 ಕಪ್ ನೀರನ್ನು ಬಿಸಿಯಾಗೋದಕ್ಕೆ ಇಡ್ತಾ ಇದ್ದೀನಿ। ನೀರು ಬಿಸಿಯಾದ ನಂತರ ಮಾಡ್ಕೊಂಡಂತಹ ಮಾವಿನ ಹಣ್ಣಿನ ಉಂಡೆಗಳನ್ನು ನೀರಿಗೆ ಹಾಕೊಳ್ತಾ ಇದ್ದೀನಿ। 2-3 ನಿಮಿಷದೊಳಗಡೆ ಮಾವಿನ ಹಣ್ಣಿನ ಉಂಡೆಗಳು ಈ ರೀತಿಯಲ್ಲಿ ಮೇಲ್ಗಡೆ ತೇಲಿ ಬರುತ್ತವೆ। ಮೀಡಿಯಂ ಫ್ಲೇಮ್ನಲ್ಲಿ 15-20 ನಿಮಿಷಗಳ ತನಕ ಬೇಯಿಸಿಕೊಂಡು ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ। ಈಗ ಒಂದು ಸ್ಟೇನರ್ ಸಹಾಯದಿಂದ ಮಾವಿನ ಹಣ್ಣಿನ ಜೆಲ್ಲಿಯನ್ನು ಸೋಸ್ಕೊಳ್ತಾ ಇದ್ದೀನಿ। ಇನ್ನೂ ಜಾಸ್ತಿ ಕುಕ್ ಆಗಬಾರ್ದು ಅಂತ ಕೋಲ್ಡ್ ವಾಟರ್ನ ಹಾಕಿ ಇನ್ನೊಮ್ಮೆ ಸೋಸ್ಕೊಳ್ತಾ ಇದ್ದೀನಿ। ಒಂದು ಬೌಲ್ನಲ್ಲಿ 1 ಟೇಬಲ್ ಸ್ಪೂನ್ ಚಿಯಾ ಸೀಡ್ಸ್ ಅಥವಾ ಕಾಮಕಸ್ತೂರಿಯನ್ನು ಹಾಕೊಳ್ತಾ ಇದ್ದೀನಿ। ಅದಕ್ಕೆ 1 ಕಪ್ ನೀರನ್ನು ಹಾಕಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ। ನಂತರ ಇನ್ನೊಂದು ಕಡಾಯಿಯಲ್ಲಿ 3 ಗ್ಲಾಸ್ ನೀರನ್ನು ಹಾಕೊಳ್ತಾ ಇದ್ದೀನಿ। ನೀರು ಬಿಸಿಯಾದ ನಂತರ 1/4 ಕಪ್ ಸಬ್ಬಕ್ಕಿ ಅಥವಾ ಸಾಬುದಾನವನ್ನು ಹಾಕ್ಕೊಂಡು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ಇದನ್ನು ಕೂಡ ಮೀಡಿಯಂ ಫ್ಲೇಮ್ನಲ್ಲಿ 15-20 ನಿಮಿಷಗಳ ತನಕ ಬೇಯಿಸ್ಕೊಳ್ತಾ ಇದ್ದೀನಿ। ಇಲ್ಲಿ ಸಬ್ಬಕ್ಕಿ ಈ ಥರ ಟ್ರಾನ್ಸ್ಪರೆಂಟ್ ಆಗೋ ತನಕ ಬೇಯಿಸ್ಕೊಳ್ಬೇಕಾಗತ್ತೆ। ನಂತರ ಒಂದು ಸ್ಟೇನರ್ ಸಹಾಯದಿಂದ ಸಬ್ಬಕ್ಕಿಯನ್ನು ಸೋಸ್ಕೊಳ್ತಾ ಇದ್ದೀನಿ। ಕೋಲ್ಡ್ ವಾಟರನ್ನು ಹಾಕಿ ಇನ್ನೊಮ್ಮೆ ಸೋಸ್ಕೊಳ್ಳೋದ್ರಿಂದ ಜಾಸ್ತಿ ಕುಕ್ ಆಗೋದು ಸ್ಟಾಪ್ ಆಗುತ್ತೆ। ಈಗ ಫೈನಲ್ ಪ್ರಿಪ್ರೇಷನ್। ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲಿಗೆ ಮಾಡಿಟ್ಟುಕೊಂಡಿರುವಂತಹ ಮ್ಯಾಂಗೋ ಜೆಲ್ಲಿಯನ್ನು ಹಾಕೊಳ್ತಾ ಇದ್ದೀನಿ। ನಂತರ ಅದಕ್ಕೆ ಬೇಯಿಸಿಟ್ಟುಕೊಂಡಿರುವಂತಹ ಸಬ್ಬಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ। ಈಗ 1/4 ಲೀಟರ್ ಕಾಯಿಸಿಟ್ಟ ಹಾಲು, ನೆನೆಸಿಟ್ಟುಕೊಂಡಂತಹ ಚಿಯಾ ಸೀಡ್ಸ್ ಹಾಗೂ ಕೇಸರಿ ಹಾಲನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ಈ ಸಮಯದಲ್ಲಿ ಸಕ್ಕರೆ ಕಡಿಮೆ ಇದ್ದಲ್ಲಿ ಸೇರಿಸ್ಕೊಳ್ಬಹುದು। ಬಣ್ಣಕ್ಕೋಸ್ಕರ ಇದಕ್ಕೆ ಮ್ಯಾಂಗೋ ಪ್ಯೂರಿಯನ್ನು ಕೂಡ ಸೇರಿಸ್ಕೊಳ್ಬಹುದು। ಇದನ್ನು ನಾನು ಫ್ರಿಡ್ಜ್ನಲ್ಲಿ 1 ಅವರ್ ಕೂಲ್ ಆಗೋದಕ್ಕೆ ಇಡ್ತಾ ಇದ್ದೀನಿ। ಆಫ್ಟರ್ 1 ಅವರ್ ನಾನು ಇದನ್ನು ಫ್ರಿಡ್ಜಿಂದ ಹೊರಗಡೆ ತೆಗಿತಾ ಇದ್ದೀನಿ। ನೀವೇ ನೋಡ್ಬೋದು ಸಬ್ಬಕ್ಕಿಯೆಲ್ಲ ಕಲರನ್ನು ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ಅಂತ। ಕೊನೆಯದಾಗಿ ಮಾವಿನ ಹಣ್ಣು, ಡ್ರೈ ಫ್ರೂಟ್ಸ್ ಹಾಗೂ ಡ್ರೈ ಗುಲಾಬ್ ಪೆಟಲ್ಸನ್ನು ಸೇರಿಸಿಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ।
ನೀವೇ ನೋಡ್ಬೋದು ಮ್ಯಾಂಗೋ ಡೆಸರ್ಟ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈಗ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯವರಿಗೆಲ್ಲ ಈ ಥರ ಡೆಸರ್ಟ್ ಮಾಡಿಕೊಡಿ, ತುಂಬಾ ಖುಷಿಪಡ್ತಾರೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.